ರೋಹಿಣೀಶಃ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ ವಿಷಮಸ್ಥಾನ ಸಂಭೂತಂ ಪೀಡಾಂ ಹರತು ಮೇ ವಿದುಹು. ನಮಸ್ಕಾರ, ನಾನು ದಿವ್ಯಾ ಸುಬ್ರಹ್ಮಣ್ಯ. ಇವತ್ತು ನಾನು ತಿಳಿಸ್ತಿರುವಂತಹ ವಿಷಯ ಚಂದ್ರನ ಬಗ್ಗೆ. ಚಂದ್ರ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾನೆ, ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಅನ್ನೋದನ್ನು ತಿಳಿಸ್ತೀನಿ. ಜಾತಕ ಚಕ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ಜಾತಕ ಚಕ್ರದಲ್ಲಿ ಸೂರ್ಯ ಚಂದ್ರ ಇವರಿಬ್ಬರೂ ಚೆನ್ನಾಗಿದ್ದರೆ ಜೀವನನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಕಾರಣ ಅಂತಂದರೆ, ಎರಡೂ ಗ್ರಹಗಳು ಬೆಳಕನ್ನು ನೀಡುವಂತಹ ಗ್ರಹಗಳು. ಹಾಗಾಗಿ ಎರಡೂ ಗ್ರಹಗಳು ಬೆಳಕನ್ನು ನೀಡ್ತವೆ, ಅವೆರಡೂ ಚೆನ್ನಾಗಿದ್ದರೆ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಚಂದ್ರ ಯಾವ್ಯಾವುದಕ್ಕೆ ಕಾರಣ ಆಗ್ತಾನೆ ಅಂತಂದರೆ, ತಾಯಿಗೆ ಕಾರಣ ಆಗ್ತಾನೆ, ಹಾಗೆಯೇ ಮನಸ್ಸಿಗೆ ಕಾರಣ ಆಗ್ತಾನೆ, ಶ್ವಾಸಕೋಶಕ್ಕೆ ಕಾರಣ ಆಗ್ತಾನೆ. ನಮ್ಮ ದೇಹದಲ್ಲಿ ಸದಾ ಚಲಿಸುತ್ತಾ ಇರುವಂತಹ ಪದಾರ್ಥ ಅಂದರೆ ದ್ರವ ಪದಾರ್ಥ ಅಂತಂದರೆ ರಕ್ತ. ಆ ರಕ್ತಕ್ಕೆ ಕಾರಣ ಆಗ್ತಾನೆ, ಎಡಗಣ್ಣಿಗೆ ಕಾರಣ ಆಗ್ತಾನೆ. ಇಷ್ಟೆಲ್ಲ ಮುಖ್ಯವಾದಂತಹ ಕಾರಕತ್ವಗಳನ್ನು ಹೊಂದಿರುವಂತಹ ಚಂದ್ರ ನಮ್ಮ ಜಾತಕದಲ್ಲಿ ತೊಂದರೆದಾಯಕವಾಗಿದ್ದರೆ ಹೇಗಿರುತ್ತೆ, ನಮ್ಮ ಸುಸ್ಥಿತಿಯಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಚಂದ್ರ ಚೆನ್ನಾಗಿದ್ದರೆ, ಚೆನ್ನಾಗಿಲ್ಲದೇ ಇದ್ದರೆ ಇರುವಂತಹ ಜಾತಕಗಳಲ್ಲಿ ತಾಯಿಯ ಸುಖ ಕಡಿಮೆ ಇರಬಹುದು, ತಾಯಿಗೆ ಅಲ್ಪ ಆಯಸ್ಸು ಇರಬಹುದು, ತಾಯಿಯಿಂದ ಸಿಗಬೇಕಾದ ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ನೀವು ದೂರ ಆಗಿರಬಹುದು. ಹಾಗೆಯೇ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಆ ಗುರು ಕಲಿಸಬೇಕಾದ ಪಾಠಗಳನ್ನು ಸರಿಯಾಗಿ ಕಲಿಸದೇ ಇರಬಹುದು. ತಾಯಿಯ ಅತಿಯಾದ ಪ್ರೀತಿ ಮಮತೆ ವಾತ್ಸಲ್ಯಗಳು ನಿಮ್ಮನ್ನು ಕೆಟ್ಟ ದಾರಿಗೆ ಹೋಗುವಂತೆ ಕೂಡ ಮಾಡಿರಬಹುದು. ಇನ್ನು ನಮ್ಮ ಎಡಗಣ್ಣಿಗೆ ಕೂಡ ಚಂದ್ರನೇ ಕಾರಣ ಆಗ್ತಾನೆ. ಹಾಗೆಯೇ ನಮ್ಮ ಬ್ಲಡ್ ರಕ್ತಕ್ಕೆ ಕಾರಣ ಅಂತ ಹೇಳಿದೆ. ಬ್ಲಡ್ ರಿಲೇಟೆಡ್ ಆದಂತಹ ತೊಂದರೆಗಳು ಕೂಡ ಬರುವಂಥದ್ದು ಕೆಟ್ಟ ಸ್ಥಿತಿಯಲ್ಲಿರುವ ಚಂದ್ರನಿಂದ. ಹಾಗೆಯೇ ಚಂದ್ರಮಾ ಮನಸೋಜಾತಃ ಅಂತ ವೇದಗಳೇ ಹೇಳಿವೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿಡುವುದು ತುಂಬ ಮುಖ್ಯ ಆಗುತ್ತೆ. ಮನಸ್ಸಿಗೆ ಕಾರಣ ಆಗೋದು ಕೂಡ ಚಂದ್ರನೇ. ಮನಸ್ಸಿಗೆ ಸಂಬಂಧಿಸಿದ ದುಃಖಗಳು ಚಂದ್ರನಿಂದ ಆಗ್ತವೆ. ಕೆಟ್ಟ ಸ್ಥಿತಿಯಲ್ಲಿರುವಂತಹ ಚಂದ್ರ ನಿಮಗೆ ಯಾವುದಾದ್ರೂ ಫೋಬಿಯಾಗಳನ್ನು, ಹೆದರಿಕೆಗಳನ್ನು, ಭಯಗಳನ್ನು ನೀಡಬಹುದು. ನಿದ್ದೆಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಕೂಡ ನೀಡಬಹುದು. ಅತಿಯಾದ ನಿದ್ದೆ ಬರೋದು ಅಥವಾ ನಿದ್ದೆ ಬರದೇ ಇರುವಂಥದ್ದು, ಹಾಗೆ ನಿಮ್ಮ ಪ್ರೀತಿ ಪ್ರೇಮ ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು, ಯಾರನ್ನಾದರೂ ಪ್ರೀತಿಸಿ ಅದರಿಂದ ದೂರ ಆಗಿ ಮನಸ್ಸಿಗೆ ತೊಂದರೆ ಆಗೋದು, ಘಾಸಿ ಆಗೋದು, ಈ ಥರ ತೊಂದರೆಗಳು ಕೂಡ ಆಗಿರುವಂತಹ ಅವಕಾಶಗಳು ಹೀಗೆ ಇರುತ್ತೆ. ಹಾಗೆಯೇ ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿರುವಂತಹ ಯೋಗ ಕಾರಕನಾಗಿರ್ತಾನೆ ಅಂತ ಅಂದರೆ, ಅದು ಚಂದ್ರ ಕುಜನೊಟ್ಟಿಗೆ ಸೇರಿ ಚಂದ್ರ ಮಂಗಳ ಯೋಗ ಅಂತ ಆಗುತ್ತೆ, ಚಂದ್ರ ಗುರುವಿನಿಂದ ಆಗುವಂತಹ ಗಜಕೇಸರಿ ಯೋಗ ಆಗುತ್ತೆ. ಈ ಥರ ಒಳ್ಳೆಯ ಒಳ್ಳೆಯ ಫಲಗಳನ್ನು, ಒಳ್ಳೆಯ ಒಳ್ಳೆಯ ಯೋಗಗಳನ್ನು ಕೂಡ ಚಂದ್ರ ನೀಡ್ತಾನೆ. ಆದರೆ ಚಂದ್ರ ತೊಂದರೆದಾಯಕವಾಗಿದ್ದರೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬಹುದು? ನಿಮಗೆ ತಾಯಿಗೆ ಸಂಬಂಧಿಸಿದ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ತೊಂದರೆಗಳಿದ್ದರೆ, ರಕ್ತಕ್ಕೆ ಸಂಬಂಧಿಸಿದಂಥ ತೊಂದರೆಗಳಿದ್ದರೆ ಚಂದ್ರನಿಂದ ಆಗಿರುತ್ತೆ. ಆ ಚಂದ್ರನ ದೋಷಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಹಾಲನ್ನು ದಾನ ಮಾಡೋದು, ಅಕ್ಕಿಯನ್ನು ದಾನ ಮಾಡೋದು. ಹಾಗೆ ನೀವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ನೀರು ಅಥವಾ ತುಂಬಿದ ಒಂದು ಪಾತ್ರೆಯಲ್ಲಿ ಹಾಲು ಅಥವಾ ನೀರನ್ನು ತುಂಬಿ ಎದುರಿಗೆ ಇಟ್ಟುಕೊಂಡು ಹೋಗೋದು ಒಳ್ಳೆಯದು. ಇನ್ನು ಈಶ್ವರನ ಆರಾಧನೆ ಮಾಡೋದು, ಇದರಿಂದ ಕೂಡ ತುಂಬ ಒಳ್ಳೆಯ ಶಾಂತಿ ದೊರೆಯುತ್ತೆ. ಇನ್ನು ಒಂದು ಬಾಟಲ್ನಲ್ಲಿ ಹಾಲನ್ನು ಹಾಕಿ ಅದನ್ನು ನಿರ್ಜನ ಪ್ರದೇಶದಲ್ಲಿ ಕುಳಿತು ಒಂದು ಸ್ಥಳದಲ್ಲಿ ಭೂಮಿಯೊಳಗೆ ಭೂಮಾತೆಗೆ ಅರ್ಪಿಸೋ ಥರ, ಅದು ಮಾತೆಗೆ ಅರ್ಪಿಸೋ ಥರ, ಚಂದ್ರನಿಗೆ ಅರ್ಪಿಸೋ ಥರ ಅದನ್ನು ಭೂಮಿಯೊಳಗೆ ಹುದುಗಿಸಿಡುವುದು. ಹಾಗೆ ಹಾಲಿನಿಂದ ಮಾಡಿದಂತಹ ಪೇಡ ಈ ಥರದ ಸಿಹಿ ಪದಾರ್ಥಗಳನ್ನು ಬಡ ಮಕ್ಕಳಿಗೆ ದಾನ ಮಾಡಬಹುದು. ಇಂತಹ ಸಣ್ಣ ಪುಟ್ಟ ಪರಿಹಾರಗಳಿಂದ ನಿಮ್ಮ ಚಂದ್ರನ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಕುಜನ ಬಗ್ಗೆ ವಿಷಯಗಳನ್ನು ಮಾತಾಡ್ತೀನಿ. ಕುಜನೆಗೆ ಏನು ದಾನ ಮಾಡ್ಬೋದು, ಹೇಗೆ ಪರಿಹರಿಸ್ಕೊಳ್ಬೋದು, ಚಂದ್ರನ ಇಂಪಾರ್ಟೆನ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಕುಜನಿಗೆ ಸಂಬಂಧಿಸಿದ ವಿಷಯವನ್ನು ಮಾತಾಡ್ತೀನಿ. ಅವನ ದೋಷಗಳನ್ನು, ಕುಜನ ದೋಷಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ನಮಸ್ಕಾರ.